ಸೊ ನಮ್ಮ ಟ್ಯಾಟೂ ಜರ್ನಿ ನಮ್ಮ ಆಫೀಸ್ ಕೆಲಸ ಮುಗಿಸಿ ಈವ್ನಿಂಗ್ ಒಂದು 6:30 ಏನೋ ಆಗಿತ್ತು ಆ ಟೈಮ್ ಬಿಟ್ವಿ ನಾವು ಗೋಕುಲ್ ರೋಡ್ ಅಂತ ಹೊರಟ್ವಿ ನಾವು ಅಂದ್ರೆ ಹೊಸೂರಿಗೆ ರೀಚ್ ಆಗಿ ಅಲ್ಲೊಬ್ಬರು ಫ್ರೆಂಡ್ ಇದ್ರು ವೇಟ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಧಾರವಾಡಕ್ಕೆ ಹೋಗ್ಬೇಕು ನಾವು ಆ್ಯಕ್ಚುಲಿ ಸೊ ಅರ್ಬನ್ ಸ್ಮಾಲ್ ಕಡೆ ಅಂತ ಹೊಂಟಿವಿ ಇದು ಉಣ್ಕಲ್ ಕಡೆ ತೋಣ ಡೈರೆಕ್ಟ್ ಅದು ಸಿದ್ದಪ್ಪಜ್ಜನ ಗುಡಿ ಅಂತ ಹೇಳ್ತಾರೆ ಸ್ವಲ್ಪ ಫೇಮಸ್ ಆ ಕಡೆ ಜನ ಎಲ್ಲ ಭಾಳ ನಡ್ಕೊಳ್ತಾರೆ ಇಲ್ಲಿ ಸೊ ಇದು ಇನ್ನು ಧಾರವಾಡಕ್ಕೆ ಹೊಂಟಿವಿ ನಾವು ಇದಕ್ಕೆ ಉಣ್ಕಲ್ ಕೆರಿ ಅಂತ ಹೇಳ್ತಾರೆ ಎಡಕ್ಕೆ ಕಾಣಿಸ್ತದೆ ನೋಡಿ ನಿಮ್ಗೆ ಇದು ಇಲ್ಲೆಲ್ಲ ಈ ಲವರ್ಸ್ಗಳಿಗೆ ಪ್ರೇಮಿಗಳಿಗೆ ಅದೊಂಥರ ಏನು ಫೇವ್ರೆಟ್ ಸ್ಪಾಟ್ ಇದು ಅಲ್ಸೋ ಸಂಕ್ರಮಣಕ್ಕೆಲ್ಲ ಜನ ಊಟ ಎಲ್ಲ ಕಟ್ಕೊಂಡು ಬರ್ತಾರೆ ಇಲ್ಲಿ ಹಬ್ಬಕ್ಕೆ ಅಂತ ಬಂದೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ಆ ಥರದ್ದು ಒಂದು ಒಳ್ಳೆಯ ಸ್ಪಾಟ್ ಮಸ್ತ್ ಇನ್ನೂ ಲೈಟಿಂಗ್ ಎಲ್ಲ ಚೆನ್ನಾಗಿ ಹಾಕ್ತಿದ್ರಲ್ಲಿ ಮೇ ಬಿ ಅಷ್ಟು ಇನ್ನೂ ಅಷ್ಟು ಲೇಟ್ ಆಗಿಲ್ಲ ಅನ್ಸುತ್ತೆ ನಾವು ಹೋಗೋ ಟೈಮಿಗೆ ಕತ್ಲಾದ್ಮೇಲೆ ಹಾಕ್ತಾರಲ್ಲ ಚೆನ್ನಾಗಿ ಬರುತ್ತೆ ಲೈಟ್ ಎಲ್ಲ ಸೊ ಈ ಕಡೆ ಅಂತ ಹೊರಟ್ರೆ ನಮ್ದು ನವೀನ್ ಹೋಟೆಲ್ ಬರ್ತದೆ ಸೊ ನಾನು ಅಲ್ಲಿ ವರ್ಕ್ ಮಾಡಿದ್ದೆ ಅದನ್ನು ತೋರಿಸ್ತೀನಿ ಇದು ನೋಡಿರಿ ಉಣ್ಕಲ್ ಕೆರೆ ಇದು ಮೇನ್ ಎಂಟ್ರೆನ್ಸ್ ಇದೆ ಇಲ್ಲಿಂದ ಹೋದ್ರೆ ಅಲ್ಲಿ ತೋರಿಸಿದ್ನಲ್ಲ ಕೆರೆಗೆ ಅದು ಎಂಟ್ರೆನ್ಸ್ ಐತೆ ಅಲ್ಲಿ ಇವಾಗ ನಾವು ಹೊರಟಿದ್ದೆ ಈ ನವೀನ್ ಹೋಟೆಲ್ ಮುಂದೆ ಯಾಕಂದ್ರೆ ಅದ್ರ ಬಗ್ಗೆ ಯಾಕೆ ವಿಡಿಯೋ ತೊಗೊಂಡೆ ಅಂತ ಹೇಳಿದ್ರೆ ನಾನು ಅಲ್ಲಿ ವರ್ಕ್ ಮಾಡಿದ್ದೆ ಸುಮಾರು 2017-18 ಅನ್ಸುತ್ತೆ ಅಲ್ಲಿ ಕೆಲಸ ಮಾಡಿದ್ದೆ ನಾನು ಆ ಟೈಮ್ಗೆ ಫ್ರೀ ಇದ್ದಾಗ ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಬರುತ್ತಿಲ್ಲ ಮುಂದೆ ಎಡಗಡೆ ಕಾಣೋದೇ ನಮ್ಮದು ನವೀನ್ ಹೋಟೆಲ್ ಇಲ್ಲಿ ಬಂತು ನೋಡ್ರಿ ಸೊ 2017 ಇಲ್ಲಿ ವರ್ಕ್ ಮಾಡಿದ್ದೆ ನಾನು ಒಂದು ಒಳ್ಳೆ ಮೆಮೊರೀಸ್ ಅದಾವೆ ಈ ಕಂಪ್ನಿ ಇದು ಹೋಟೆಲ್ ಒಳಗೆ ಆ್ಯಕ್ಚುಲಿ ಸ್ಟಾರ್ ಹೋಟೆಲ್ ಇದು ಸೊ ಒಳ್ಳೆ ಮೆಮೊರೀಸ್ ಅದಾವೆ ಇಲ್ಲೇ ಸಲ್ ಪೆಟ್ರೋಲ್ ಬಂಕ್ ಬಂತು ಇಲ್ಲೊಂದು ಮಗು ಬ್ರೇಕ್ ಅಂತ ಐತಿ ಅದೇನು ಮಗು ಬ್ರೇಕ್ ಅಂದ್ರೆ ಇಲ್ಲೈತೆ ನೋಡ್ರಿ ಇದೆ ನಮ್ಮ ಭೈಗೆ ಅವ್ರ ಫ್ರೆಂಡ್ ಸಜೆಸ್ಟ್ ಮಾಡಿದ್ರಂತ ಸೊ ಈ ಮಗು ಆ ಕೋಲ್ಡ್ ಡ್ರಿಂಕ್ ತೊಗೊಳ್ತಾರೆ ಅದು ಒಳ್ಳೆ ಪಲ್ಪಿ ಇದೆ ಅದು ಚೆನ್ನಾಗಿರುತ್ತೆ ಅವ್ರು ತೋರಿಸಿದ್ರೆ ಅದನ್ನು ಕರೆಕ್ಟಾಗಿ ಕಾಣಲಿಲ್ಲ ಅದು ನಿಮ್ಗೆ ತೋರಿಸ್ತೀನಿ ಕರೆಕ್ಟಾಗಿದೆ ಇಸ್ಕೊಳ್ತೀನಿ ಅದನ್ನ ಗಾಡಿ ಒಳಗೆ ಬಟ್ ಒಳ್ಳೆ ಟೇಸ್ಟ್ ಇತ್ತು ಮಾರೆ ಇಲ್ಲೈತೆ ನೋಡ್ರಿ ಇದೆ ಮಗು ಸಖತ್ತಾಗಿ ಪಲ್ಪಿ ಇರುತ್ತೆ ಗ್ರೇಪ್ಸ್ ಇರುತ್ತೆ ಇದ್ರೊಳಗೆ ಚೆನ್ನಾಗಿ ಬಾ ಮೌದೊಳಗೆಲ್ಲ ತಿನ್ಕೊತ ಕುಡಿಯೋಂಥದ್ದು ಇದು ಡ್ರಿಂಕ್ ಸಖತ್ತಾಗಿ ಟೇಸ್ಟ್ ಬಂತು ಸೊ ಇವಾಗ ನಾವು ಬಂದಿದ್ದು SDM ಮುಂದೆ ಅಲ್ಲಿ ವಿಡಿಯೋ ತೊಗೊಂಡೆ ನಾನು ಡೈರೆಕ್ಟ್ ಸ್ಯಾಪ್ ಅವ್ರು ಬರ್ಲಿಕ್ಕತ್ತಾರೆ ನಮ್ಮ ಫ್ರೆಂಡ್ ಸೊ ಅವ್ರಿಗೋಸ್ಕರ ವೇಟ್ ಮಾಡ್ಲಿಕ್ಕತ್ತೀವಿ ಬಂತು ಅವ್ರ ಬಸ್ ಬರ್ಲಿಕ್ಕತ್ತಾರೆ ಅಲ್ಲಿ ಇವ್ರ ಕೈ ಮಾಡಿ ತೋರಿಸ್ಲಿಕ್ಕತ್ತಾರೆ ಅಲ್ಲಿಂದ ಬರ್ಲಿಕ್ಕತ್ತಾರೆ ಅಲ್ಲಿ ತೋರಿಸ್ಕೊಂಡು ಬರ್ತಾರೆ ಯಾಕಂದ್ರೆ ನಾವು ಈ ಟ್ಯಾಟೂ ಹಾಕ್ಬೇಕಂತ ಸುಮಾರು ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಮಾತಾಡ್ಕೊಂಡು ಹೊರಟಿದ್ವಿ ಹಾಕ್ಸಕ್ಕೆ ಸೊ ಅವ್ರಿಗೋಸ್ಕರ ನಾನು ವೇಟ್ ಮಾಡತ್ತಿದ್ವಿ ಅವ್ರು ಬಂದರು ಅವ್ರು ಬಂದಮೇಲೆ ನಮ್ದು ಇಲ್ಲಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವರೇ ಬಂದಿದ್ದು ಸ್ಯಾಪ್ ಅಂತೇಳಿ ನಮ್ಮ ಬ್ರದರ್ ಇವರು ಕೂಡ ಸೊ ಹೈಫೈ ಮಾಡಿ ಮುಗಿಸ್ಕೊಂಡು ಹೊರಟ್ವಿ ರೀಚ್ ಆದ್ವಿ ಆಲ್ಮೋಸ್ಟ್ ಅಲ್ಲೇ ಅಲ್ಲಿಗೆ ಹೋಗಿಂದ ವಿಡಿಯೋ ಮಾಡಿನ ಇದನ್ನು ಟ್ಯಾಟೂ ಶಾಪಿಗೆ ನಾವು ರೀಚ್ ಆಗಿದ್ದು ನಿಯರ್ 8:15 ಏನೋ ಆಗಿತ್ತು ಅಷ್ಟೊತ್ತಿಗೆ ಹೋಗಿದ್ವಿ ನಾವು ನೈಟಲ್ಲಿಗೆ ಈ ಸ್ಟುಡಿಯೋ ಸ್ಟುಡಿಯೋ ಅಂತ ನಂಗೆ ಅನಿಸಲಿಲ್ಲ ಫಸ್ಟಿಗೆ ನಮ್ಮ ಬ್ರದರ್ ಹೇಳಿದ್ರು ಸರ್ಪ್ರೈಸ್ ಅಂತೇಳಿ ಸೊ ನಾನು ಒಳಗೆ ಹೋಗಿಂದ ಗೊತ್ತಾಗ್ತದೆ ಏನು ಸರ್ಪ್ರೈಸ್ ಅಂತೇಳಿ ಸೊ ನೋಡ್ರಿ ಒಳಗೆ ಎಂಟ್ರಿ ಅಂದ್ಕೊಂಡು ಇಷ್ಟು ಒಳಗೆ ಸೆಟ್ ಚೆನ್ನಾಗಿ ಸೆಟಪ್ ಮಾಡ್ಯಾರ ಅಂದ್ರೆ ಅವರು ಕಣ್ಣು ತೆಗೆದು ನೋಡ್ಬೇಕು ಅನಿಸುತ್ತೆ ಅಷ್ಟು ಲೈಟಿಂಗ್ ಸೆಟಪ್ ಆಗಿರ್ಬೋದು ಅದು ಹೈಜಿನಿಕ್ ಸೆಟಪ್ ಇವರೇ ಆರ್ಟಿಸ್ಟ್ ಇಲ್ಲಿ ಇರ್ತಾರಲ್ಲ ಈ ಕಡೆ ಸೊ ಇವರು ಆರ್ಟಿಸ್ಟ್ ಅದಾರ ಟ್ಯಾಟೂ ಫೇನ್ ಅಂತ ಹೇಳಿದ್ರೆ ಹೆಸರು ಧಾರವಾಡದೊಳಗೆ ಅದ ಸೊ ನಮ್ಮ ತಮ್ಮ ಶರ್ಟ್ ತೆಗಿಲಿಕ್ಕತ್ತಾನ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವರ ಜರ್ನಿ ಟ್ಯಾಟೂ ಜರ್ನಿ ಸೊ ಫಸ್ಟಿಗೆ ಇವರು ಸೆಟಪ್ ಮಾಡ್ತಾರೆ ಫಸ್ಟಿಗೆ ಬಂದ ತಕ್ಷಣ ಅದು ಸ್ಟೆನ್ಸಿಲ್ಸ್ ಅಂತಲೂ ಹೇಳಿದ್ರು ಅದೆಲ್ಲ ಮಾಡಿದರು ಹಾಕಿದರು ಅವ್ರಿಗೆಲ್ಲ ಮಾರ್ಕ್ ಅವ್ನಿಗೆ ಎಲ್ಲಿ ಬೇಕಂತ ಚೆಕ್ ಮಾಡ್ಸಾತಿದ್ದೆ ನಾನು ಅಷ್ಟು ತೋರಿಸ್ತಾ ನೋಡ್ರಿ ಈಗ ನಾನು ಇಲ್ಲೇ ಬೇಕಂತೇಳಿ ಅದನ್ನೆಲ್ಲೋ ಗೂಗಲೊಳಗೆ ಸರ್ಚ್ ಮಾಡಿ 4-5 ಮಂದಿ ಫ್ರೆಂಡ್ ಸಜೆಷನ್ ತೊಗೊಂಡು ಒಂದು ಡ್ರೀಮ್ ಇಟ್ಕೊಂಡು ಹಾಕ್ಸಿಕ್ಕಿದ್ದೆ ಟ್ಯಾಟೂ ಇದು ಸೊ ಇಲ್ಲಿ ತೋರಿಸಿಕತ್ತಾನ ಈ ಮಾರ್ಕ್ ಒಳಗೆ ಟ್ಯಾಟೂ ಬೀಳ್ಬೇಕು ಸೊ ಇವರೆಲ್ಲ ಹಾಕಿದ್ರೆ ಇದನ್ನು ಫಸ್ಟಿಗೆ ಒಂದು ಟ್ರೈಲರ್ ಅಂತೇಳಿ ಟ್ರಯಲ್ ಅಂತ ಹೇಳ್ಬೋದು ಎಕ್ಸಾಂಪಲ್ ಅಂತ ಹೇಳ್ಬೋದು ಕೊಡ್ತಾರೆ ಫಸ್ಟಿಗೆ ಇಲ್ಲಿ ನೋಡ್ಕೊರಿ ಒಂದ್ಸಲ ಸೆಟಪ್ ಮಾಡಿ ನಿಮ್ಗೆ ಸೆಟ್ ಆಗುತ್ತಾ ಅಂತೇಳಿ ಸೊ ಇದನ್ನು ಅವ್ರು ಮಾರ್ಕ್ ಹಾಕಿದ್ಮೇಲೆ ನಾವು ಮಿರರ್ ಒಳಗೆ ನೋಡ್ಕೋಬೇಕು ಓಕೆ ನಮಗಿದು ಸೆಟ್ ಆಗುತ್ತಾ ಹಾಕ್ಬೋದು ಅಂತೇಳಿ ನಾವು ಹೂ ಅಂದಮೇಲೆ ಅವರು ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಸೊ ಅವರು ಟ್ಯಾಟರ್ನ್ ಪೂರ ಸ್ಟುಡಿಯೋ ತೋರಿಸ್ತೀನಿ ನಿಮ್ಗೆ ಹೆಂಗಂತೇಳಿ ಇಲ್ಲಿಂದನೇ ಯುನೀಕಾಗಿ ಸ್ಟಾರ್ಟ್ ಆಗುತ್ತೆ ಇವ್ರ ಸ್ಟುಡಿಯೋ ಹೆಂಗೆ ಒಳಗೆ ಎಂಟ್ರಿ ಕೊಡ್ತೀರಿ ಅಷ್ಟು ಪೀಸ್ಫುಲ್ ಆಗಿರುತ್ತೆ ಅಷ್ಟು ಒಂದು ಒಳ್ಳೆ ಮ್ಯೂಸಿಕ್ ಹಾಕಿರ್ತಾರೆ ಅವ್ರೊಳಗೆ ಅದನ್ನು ಮಾತ್ರ ನೋಡ್ಬೇಕು ಮುಂದೆ ತೋರಿಸ್ತೀನಿ ಅದು ಹೆಂಗೈತೆ ಅಂತೇಳಿ ಬುದ್ಧ ಸ್ವಾಮಿನ ಇಟ್ಬಿಟ್ಟಿದ್ದಾರೆ ಅವರು ಸಖತ್ ಸೆಟಪ್ ಮಾರೆ ಸಖತ್ತಾಗಿ ಮಾಡಿದ್ದಾರೆ ಫುಲ್ ಹೈಜಿನಿಕ್ ಆಲ್ಮೋಸ್ಟ್ ನಾನು ನೋಡಿದ ಪ್ರಕಾರ ಭಾಳ ಹೈಜಿನ್ ಆಗಿ ಮೇಂಟೈನ್ ಮಾಡ್ತಾರೆ ಟ್ಯಾಟೂನೆಲ್ಲ ಆರ್ಟ್ ಮಾಡುವಾಗ ಅವರು ಅಷ್ಟು ಕ್ಲೀನ್ ವರ್ಕ್ ಐತೆ ಅವ್ರದ್ದು ನೀಟ್ ವರ್ಕ್ ಒಳ್ಳೆ ಸಜೆಷನ್ಸ್ ಕೊಡ್ತಾರೆ ಟೈಮಿಂಗ್ಸ್ ಒಳ್ಳೇದು ಕೊಡ್ತಾರೆ ಮನುಷ್ಯ ಹೆಂಗಂತಂದ್ರೆ ಒಂದ್ಸಲ ಒಬ್ಬರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಮತ್ತೆ ಇನ್ನೊಂದು ತೊಗೊಂಡಿರಲ್ಲ ಅವರು ಒಂದ್ಸಲ ಅಪಾಯಿಂಟ್ಮೆಂಟ್ ಅವ್ರ ಕಡೆ ತೊಗೊಂಡ್ಮೇಲೆ ಸೊ ನಿಮ್ದು ಮುಗಿ ಅವ್ರಿಗೆ ಇನ್ನೊಂದು ಕಡೆ ಕೊಡಲ್ಲ ಫುಲ್ ಖುಷಿ ಒಳಗೆ ಕುಂತಾನ ಆರಾಮಾಗಿ ಮಲ್ಸೆ ಟ್ಯಾಟೂ ಹಾಕ್ಲಿಕ್ಕತ್ತಾರ ಬಟ್ ಫಿನಿಷಿಂಗ್ ಮಾತ್ರ ನೋಡ್ರಿ ಅಂತ ನೀವು ಎಷ್ಟು ನೀಟ್ ಹಾಕ್ಯಾರ ಅಂದ್ರೆ ಅವ್ರ ವರ್ಕ್ ಕಣ್ಣೊಳಗೆ ಕಣ್ಣಿಟ್ಟು ಏನು ಮಾತಾಡ್ದಾರ್ದಂಗೆ ಅಳಗಾಡಿಸ್ದಾರ್ದಂಗೆ ಹಾಕ್ತಾರೆ ಅಷ್ಟು ನೀಟಾಗಿ ವರ್ಕ್ ಆಯ್ತು ಅವ್ರದ್ದು ಸೊ ಖುಷಿ ಆಯ್ತು ನನಗೆ ಅದೆಲ್ಲ ನೋಡಿ ಟ್ಯಾಟೂ ಹಾಕುವಾಗ ಪೇನ್ ಎಲ್ಲರಿಗೂ ಆಗೇ ಆಗುತ್ತೆ ಬಟ್ ಅಷ್ಟೊಂದೇನಿರಲ್ಲ ಬಟ್ ಅದು ಪ್ಯಾಷನ್ ಮತ್ತು ಅದು ಕ್ರೇಜ್ ನಮ್ಮ ಒಳಗೆ ಇತ್ತಂದ್ರೆ ಅಷ್ಟು ಕಂಡು ಬರೋದಿಲ್ಲ ಪೇನೆಲ್ಲ ಒಳ್ಳೆ ಹೈಜಿನ್ ಆಗಿ ಮೇಂಟೈನ್ ಮಾಡ್ತಾರೆ ಹೊಸ ಹೊಸ ನೀಡಲ್ಸ್ ಕಣ್ಣು ಮುಂದೆ ಚೇಂಜ್ ಮಾಡಿ ಹಾಕುವಂಥದ್ದಾಗಿರ್ಬೋದು ಅವರು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡೋದಾಗಿರ್ಬೋದು
ಆಮೇಲೆ ಸಮ್ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಕೊಡ್ತಾರೆ, ಚೆನ್ನಾಗಿರುತ್ತೆ ಅದು. ಟ್ಯಾಟೂ ಹಾಕೋದು ನಿಮ್ಗೆ ಗೊತ್ತಿದ್ದಂಗೆ ಲೇಟ್ ಆಗಿ ಆಗುತ್ತೆ. ನಾನು ಅಲ್ಲಿವರೆಗೂ ಸ್ಟುಡಿಯೋ ತೋರಿಸ್ತೀನಿ ನೋಡಿರಿ. ಎಲ್ಲ ನಿಮ್ಗೆ ಗೊತ್ತಿರೋಂಗೆ ನಾವು ಯಾವುದೇ ಕೆಲಸ ಮಾಡಲಿ ಅಥವಾ ನಾವೆಲ್ಲೇ ಇರಲಿ, ಆ ಜಾಗದಾಗ ಒಂದು ಪಾಸಿಟಿವ್ ವೈಬ್ ಇತ್ತಂದ್ರೆ ಭಾಳ ಚೆನ್ನಾಗಿರುತ್ತೆ. ಸೊ ಇವ್ರದ್ದು ವೈಟ್ ಲೈಟಿಂಗ್ ಇದ್ರೆ ಟ್ರೈಯಂಗಲ್ ಒಳಗೆ ಹಾಕಿದ್ರು ಭಾಳ ಇಷ್ಟ ಆಗಿತ್ತು ಅದನ್ನು ಹೋದಾಗ. ಸೊ ಅದನ್ನು ಶೂಟ್ ಮಾಡಿ ನಾನು, ಅದರೊಳಗೆ ಎರಡು ಕಲರನ್ನು ಇಟ್ಕೊಂಡಾರ ಅವರು. ಇದು ಕ್ಲೋಸ್ ಅಪ್ ಒಳಗೆ ತೊಗೊಂಡಿನಿ, ನಿಮ್ಗೆ ಕ್ಲಿಯರ್ ಆಗಿ ಕಾಣಲಿ ಅಂತೇಳಿ. ಅವ್ರು ಎಷ್ಟು ಸ್ಟೈಲಿಶ್ ಆಗಿದಾರಲ್ಲ ಅಷ್ಟೇ ನೀಟಾಗಿ ವರ್ಕ್ ಮಾಡ್ತಾರೆ, ಅಷ್ಟೇ ಸ್ಟೈಲಿಶ್ ಆಗಿರುತ್ತೆ ಅದು. ಫಿನಿಷಿಂಗ್ ನೋಡ್ರಿ, ಇವಾಗ ತೋರಿಸ್ತೀನಿ. ಸೊ ಫಿನಿಷಿಂಗ್ ಕಣ್ಣು ಮುಂದೆ ಐತಿ, ಸಖತ್ತಾಗೈತಿ. ನಿಮಗೂ ಇಷ್ಟ ಇದ್ರೆ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿರಿ, ಅಲ್ಲಿ ಅಡ್ರೆಸ್ ಕೆಳಗೆ ಹಾಕಿರ್ತೀನಿ, ಹೋಗಿಬಿಟ್ಟೆ. ಥ್ಯಾಂಕ್ ಯು.